ನಮಸ್ಕಾರ ವೀಕ್ಷಕರೇ. ಸೊ ಬ್ರಹ್ಮಯ್ಯ ಸ್ವಾಮಿಗಳ ಜೊತೆಯಲ್ಲಿ ಸಾಕಷ್ಟು ವಿಚಾರಗಳು ತಿಳಿಸ್ತಾ ಹೋಗ್ತಾ ಇದ್ದೀನಿ. ಅವರು ತಂದೆ ಕಾಲದ್ದು ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಪರಿಚಯ ಮಾಡಿಕೊಟ್ರು ನನಗೆ. ಆ ಒಂದು ಗೌಪ್ಯವಾದ ಸ್ಥಳ, ಯಾರೂ ಅಲ್ಲಿ ಹೋಗಂಗಿಲ್ಲ, ತುಂಬ ಸೀಕ್ರೆಟ್ ಸ್ಥಳ. ಅದನ್ನು ಇನ್ನೂ ಶೂಟ್ ಮಾಡೋಕ್ಕಾಗಿಲ್ಲ, ನಾನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಯಾವಾಗನ ಸ್ವಲ್ಪ ವೆದರ್ ಸ್ವಲ್ಪ ಈಗ ಬಿಸಿನಲ್ಲಿ ಅವೆಲ್ಲ ಶೂಟ್ ಮಾಡೋಕ್ಕಾಗಲ್ಲ, ಅಲ್ಲಿ ಇರೋಕ್ಕೂ ಆಗಲ್ಲ, ಅಷ್ಟು ಹೀಟ್ ಇದೆ ವೆದರಲ್ಲಿ. ಆ ಟಾಪಿಕ್ಕು ನಾನು ನೆಕ್ಸ್ಟ್ ಯಾವಾಗಾದರೂ ಒಂದು ಸ್ವಲ್ಪ ಮಳೆಗಾಲ ಬಂದಾಗ 100% ಆ ಜಾಗಕ್ಕೆ ಮತ್ತೆ ಹೋಗಿ ಆ ಜಾಗದ ಪರಿಚಯ ಮಾಡಿಕೊಡ್ತೀನಿ ನಿಮಗೆ. ಕೆಲವೊಂದು ಎಕ್ವಿಪ್ಮೆಂಟ್ ಪೇಪರ್ಗಳು ತೊಗೊಂಬಂದರು ಗುರುಗಳು, ನಾನು ಅದು ಏನಕ್ಕಂತ ಅಲ್ಲಿ ವಿಚಾರಿಸೋಕ್ಕಾಗಿಲ್ಲ, ಯಾಕಂದರೆ ಅಲ್ಲಿ ಸೊ ಅದ್ರ ಬಗ್ಗೆ ಹೇಳೋಕ್ಕೂ ಆಗಿರಲಿಲ್ಲ ಬಿಡಿ. ನೆಕ್ಸ್ಟ್ ಇಲ್ಲಿ ಮಾತಾಡೋಣ ಅಂತೇಳಿದರು ಗುರುಗಳೇ. ನೀವು ಕೆಲವೊಂದಷ್ಟು ಇವು ತೊಗೊಂಬಂದ್ರಿ, ಅಂದರೆ ನೀವು ಕೆಲವೊಂದಷ್ಟು ಗುಪ್ತವಾದ ಸ್ಥಳ ಅನ್ಬೋದು, ನಿಮಗೋಸ್ಕರ ಅದಿದೆ, ನಿಮಗೆ ಯಾರಿಗೂ ಇದು ಓಡಾಡೋಕ್ಕಾಗದೇ ಇರೋವಂಥ ಕೆಲವೊಂದು ಸ್ಥಳಗಳನ್ನ, ಸ್ಪೆಷಲಿ ನಿಮ್ಮ ಸಾಧನೆಗೆ ಬೇಕಾಗಿದ್ದ ವಸ್ತುಗಳನ್ನ ನೀವು ಅಲ್ಲಿ ಕಲೆಕ್ಟ್ ಮಾಡ್ಕೊಂತೀರಾ, ಅಲ್ಲೇ ಇಟ್ಟು ಬರ್ತೀರಾ, ಯಾಕಂದ್ರೆ ಮನೆಯವರು ಕೂಡ ಅಲ್ಲಿ ಬರೋಕ್ಕಾಗಲ್ಲ. ಆ ಥರದ್ದು ಒಂದು ಸ್ಥಳ ಮೇಂಟೈನ್ ಮಾಡಿದ್ದೀರಾ, ತುಂಬಾ ಅಂದ್ರೆ ನಿಮಗೆ ಅದು ಇಂಪಾರ್ಟೆಂಟ್ ಅನಿಸಿದೆ. ಸೊ ನಿಮ್ಮ ರಹಸ್ಯ ಸ್ಥಳ, ಸೊ ಕೆಲವೊಂದು ಅಲ್ಲಿಂದ ತಗೊಂಬಂದ್ರಿ ನೀವು, ಅದು ಏನಕ್ಕೆ, ಅದು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಕೆಲವೊಂದು ಭೂತ ವೈದ್ಯಕ್ಕೆ ಸಂಬಂಧಪಟ್ಟಂಗೆ ಎಪಿಸೋಡ್ಗಳು ನಾವು ಲಾಸ್ಟ್ ಎಪಿಸೋಡ್ಗಳು ಮಾಡ್ತಾ ಹೋದ್ವಿ, ನಾವು ಅದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದಾಗ ನೀವು ಅಲ್ಲಿಂದಷ್ಟು ಏನೋ ತಂದ್ರಿ. ಸೊ ಅದ್ರ ಬಗ್ಗೆ ತಿಳಿಸ್ಬಿಡಿ ಗುರುಗಳೇ. ಇವತ್ತು ಆ ಕೋಣೆ ಬಗ್ಗೆ ಒಂಚೂರು ವಿವರಣೆ, ಯಾಕೆಂತ ಹೇಳಿದ್ರೆ ಕೋಣೆ ಈ ಆ ಕೋಣೆ ಒಳಗಡೆ ನಾವು ಸಾಧನೆ ಮಾಡಿರ್ತಕ್ಕಂಥ ಗ್ರಂಥಗಳು, ಮೂಲಿಕೆಗಳು, ಮತ್ತು ಭೂತವೈದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಹಲವಾರು ಗಿಡಮೂಲಿಕೆಗಳು, ಓಕೆ, ಅದ್ಭುತವಾಗಿರ್ತಕ್ಕಂಥದ್ದು ಎಲ್ಲ ಅಲ್ಲಿ ನಾವು ಸಾಧನೆ ಮಾಡಿರ್ತಕ್ಕಂಥ, ನಾವು ದುಡ್ದಿಟ್ಕೊಂಡಿರ್ತಕ್ಕಂಥ ವಿದ್ಯೆಗಳು ಆ ರೂಮಲ್ಲಿ ಸ್ಟೋರೇಜ್ ಮಾಡಿ ಇಟ್ಟಿದೆ. ಅದ್ರ ಒಳಗಡೆ ಯಾರಿಗೂ ಕೂಡ ಪ್ರವೇಶ ಇಲ್ಲ. ಕರೆಕ್ಟ್. ಇವತ್ತು ನೀವೊಬ್ಬರೇ ಬಂದಿರೋದು ಹೊರಗಡೆ. ಸೊ ನನಗೆ ಕ್ಲೀನ್ ಮಾಡೋದು ಕೂಡ ಯಾರನ್ನೂ ಬಿಡೋದಿಲ್ಲ ಅದು ಒಳಗೆ 100%, ಯಾಕಂದ್ರೆ ಅಲ್ಲಿ ಯಾರು ಕ್ಲೀನೇ ಮಾಡಿಲ್ಲ, ಮಾಡೋದು ಇಲ್ಲ ನಾವು ಮಾಡಿಸೋದು ಇಲ್ಲ ಅಷ್ಟು. ಅಲ್ಲಿ ತುಂಬ ವಿಶೇಷವಾಗಿರ್ತಕ್ಕಂಥ ಮೂಲಿಕೆಗಳು ಕೂಡ ಇದೆ, ಮತ್ತು ಕೆಲವೊಂದು ಹೇಳಬಾರದು ಆ ಥರ ರಹಸ್ಯಗಳು ಕೂಡ ಇದೆ ಅಲ್ಲಿ. ಸರಿ. ಅದಕ್ಕೋಸ್ಕರ ನಾವು ಯಾರನ್ನೂ ಕೂಡ ಒಳಗಡೆ ಪ್ರವೇಶ ಮಾಡಿಸೋದಿಲ್ಲ. ಅಲ್ಲಿಂದ ಏನೋ ತಂದರು ಗುರುಗಳು ಅಂತ ನೀವು ಅಂದ್ರೆ, ಅಲ್ಲಿಂದ ಒಳಗಡೆಯಿಂದ ತಂದಿರ್ತಕ್ಕಂಥ, ನಾವು ಯಾವಾಗಲೂ ನಿಮ್ಗೆ ಹೇಳ್ತಿದ್ರಿ ಈ ಚಕ್ರ ಸ್ಥಾಪನೆಗಳ ಬಗ್ಗೆ, ಭೂತ ವೈದ್ಯಗಳ ಬಗ್ಗೆ, ಮಂಡಲಗಳು. ಮಂಡಲಗಳು, ಕರೆಕ್ಟ್. ಅದ್ರ ಬಗ್ಗೆ ಯಾವ್ಯಾವ ಚಕ್ರ ಹಾಕಿದ್ರೆ ಏನೇನು ಕೆಲಸ ಮಾಡುತ್ತೆ, ಅದನ್ನ ನಾವುಗಳು ಮಾಡ್ತಕ್ಕಂಥ ಪ್ರಯೋಗ ಯಾವುದು, ಅದನ್ನ ವಿವರಣೆಯಾಗಿ ತಿಳಿಸೋದಕ್ಕೆ ನಾವು ಇವತ್ತು ಇಷ್ಟಪಡ್ತೀವಿ. ಇವತ್ತು ಇದು ಪ್ರಥಮ ನಾವು ಇದು ಪ್ರಾರಂಭ ಮಾಡಿರ್ತಕ್ಕಂಥದ್ದು, ನಮ್ಮ ಜನಗಳಿಗೆ ಇದು ಇಷ್ಟಪಡ್ತಾ ಇದ್ದೀವಿ, ನಮ್ಮ ಖುಷಿ ಆಗ್ತಿದೆ, ಈ ಥರದ್ದೆಲ್ಲ ನೋಡೋಕ್ಕೆ ಖುಷಿ ಕುತೂಹಲ ಇದೆ, ತೋರಿಸಿ ಮುಂದಕ್ಕೆ ಅಂದರೂ ಕೂಡ ತೋರಿಸೋಣ. ಇವತ್ತು ಆಸೆ ಪಡ್ತಾರೋ ಇಲ್ಲ ನಮಗೂ ಗೊತ್ತಿಲ್ಲ, ನಾವು ತೋರಿಸೋ ಉದ್ದೇಶದಿಂದ, ಯಾಕಂದರೆ ಇವೆಲ್ಲ ಒಂದು ರಹಸ್ಯವಾಗಿರ್ತಕ್ಕಂಥದ್ದು, ಯಾರೂ ತೋರಿಸೋದಿಲ್ಲ, ಎಲ್ಲ ಮುಚ್ಚಿಡ್ತಕ್ಕಂಥದ್ದು. ಯಾಕಂದರೆ ಎಷ್ಟು ನಾವು ಎಲ್ಲ ಯಾಕೆ ಓಪನ್ ಆಗಿ ಎಲ್ಲ ತೋರಿಸ್ತಿದ್ದೀವಿ ಅಂತ ಹೇಳಿದ್ರೆ, ಈ ವಿದ್ಯೆಗಳು ಇಷ್ಟು ಇದಕ್ಕೆ ನಾವು ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರಿ, ಇದಕ್ಕಿಂತ ನಮ್ಗೆ ಉಳಿದಿರೋದೆ 100ರಲ್ಲಿ 1 ಭಾಗ ಅಂತ. 1 ಭಾಗದಲ್ಲಿ 1/2 ಭಾಗ ಉಳಿದಿದೆ ಅಷ್ಟೇ. ಎಷ್ಟೋ ವಿದ್ಯೆಗಳು ನಾಶ ಆಗಿದೆ, ರಹಸ್ಯವಾಗಿ ಇಟ್ಕೊಂಡು ನಾಶವಾಗಿ ಹೊರಟೋಗಿದೆ. ಅವ್ರ ಕಾಲ ನಂತರ ಅದು ಹೋಯ್ತು, ನಾಶವಾಗಿ ಸಾಧನೆ ಹೋಯ್ತು. ಯಾಕಂದ್ರೆ ಯಾಕೆ ಇಷ್ಟಪಡ್ತೀರಿ ಅಂತ ಹೇಳಿದ್ರೆ, ಈ ವಿಚಾರದಲ್ಲಿ ನಮ್ಮ ಅಜ್ಜಿಯವರು ಕೂಡ ಇದ್ದಾರೆ, ರಹಸ್ಯ ಅನ್ಕೊಂಡು. ಸೊ ಅವರು ಕೂಡ ಕೆಲವೊಂದು ರಹಸ್ಯಗಳು ಮುಚ್ಚಿಟ್ಬಿಟ್ರು, ನಮ್ಗೆ ಹೇಳಿದ್ರು ಕೊನೆ ಟೈಮಲ್ಲಿ ನಿನ್ಗೆ ಹೇಳ್ಕೊಡ್ತೀನಿ ಒಂದು ಮಂತ್ರ ಅಂತ. ಕೊನೆಗೂ ಸಿಗ್ಲಿಲ್ವಾ? ಸಿಗ್ಲಿಲ್ಲ, ಹೇಳ್ಕೊಟ್ಟಿಲ್ಲ ಅವರು. ನೋಡಿ, ಅವರು ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರಗಳು ಅವ್ರದ್ದು. ಇದನ್ನು ಈ ಸೂಕ್ಷ್ಮವಾಗಿ ಆ ನಾಯಿ ಕಚ್ಚಿರೋಂಥ ಜಾಗಕ್ಕೆ ಒಂದು ಮೂಲಿಕೆನ ಸೌರಿ ಮಂತ್ರ ಹಾಕ್ತಿದ್ರು. ಓಕೆ, ಓಕೆ. ಆ ನಾಯಿ ಕಚ್ಚಿರೋಂಥ ಜಾಗ ಎಲ್ಲ ಬೆಳಗಿನ ಸಂಜೆ ಮಂತ್ರ ಹಾಕಿದ್ರೆ ಬೆಳಗಿನ ಜಾವಕ್ಕೆಲ್ಲ ಕಿತ್ಕೊಂಡು ಬಂದ್ಬಿಟ್ಟಿರೋದು, ನೀರು ಥರ ಸೋರ್ಬಿಟ್ಟಿರೋದು. ಸೂಪರ್ ಅಲ್ಲ, ಅವನಿಗೆ ಯಾವುದೇ ಪತ್ತೆ ಹೇಳ್ತಿರ್ಲಿಲ್ಲ. ಅವರು 3 ದಿವಸ ಬಂದು ಮಂತ್ರ ಹಾಕ್ಸ್ಕೊಂಡು ಹೋಗೋನು, ನಾಯಿ ಕಚ್ಚಿರ್ತಕ್ಕಂಥ ವ್ಯಕ್ತಿ. ಅವರು ಮಂತ್ರ ಹಾಕ್ಬಿಟ್ಟು ಅವನಿಗೆ ಯಾವ ಪಥ್ಯ ಇಲ್ಲ, ಔಷಧಿ ಇಲ್ಲ, ಏನಿಲ್ಲ. ಆಗಿನ ಕಾಲದಲ್ಲಿ ಹಳಸಿನ ತಿನ್ಬಾರ್ದು, ಗೆಣ್ಣು ತಿನ್ಬಾರ್ದು ಅಂತೆಲ್ಲ ತಿನ್ಬಾರ್ದು, ಗೆಣ್ಣು ತಿನ್ಬಾರ್ದು, ಸಿಹಿಗೆಣಸು ತಿನ್ಬಾರ್ದು ಅಂತ, ವಾಯು ಪದಾರ್ಥ ತಿನ್ಬಾರ್ದು ಅಂತೆಲ್ಲ. ಆ ಮಂತ್ರಕ್ಕೆ ಆ ಮೂಲಿಕೆಗೆ ನೀವು ಯಾವುದೇ ರೀತಿ ಪಥ್ಯಗಳಿಲ್ಲ, ಏನ್ ಬೇಕು 3 ದಿವಸ ಇಲ್ಲಿ ಮಂತ್ರ ಊತ ನೋವು ಏನು ಇರ್ತಿರ್ಲಿಲ್ಲ. ಆ ಮಂತ್ರ ಹಾಕ್ಸ್ಕೊಂಡು ಹೋಗೋನು, ನೀನು ಗಿಣ್ಣಾದ್ರೂ ತಿನ್ನು, ಅರಿಶಿನ ಆದ್ರೂ ತಿನ್ನು, ಏನ್ ಬೇಕಾದ್ರೂ ತಿನ್ನು ಅಂತ ಹೇಳ್ಬಿಡೋರು. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಮಂತ್ರ ಕಲ್ತಿದ್ರು ನೋಡಿ. ಅಂದ್ರೆ ನಾಯಿದು ವಿಷ ಅಂಶನ ದೇಹದಿಂದ 100% ಕಂಪ್ಲೀಟ್ ತೆಗೆದಾಗ್ತದೆ ಅಂದ್ರೆ ಗ್ರೇಟ್. ಆ ರೀತಿ ಅದನ್ನ ಅವರಲ್ಲೇ ಏನ್ ಮುಲ್ಕೆ ಆಗ್ತಾ ಇದ್ರು ಅಂತ ನಮಗೂ ಗೊತ್ತಿಲ್ಲ, ಏನ್ ಮಂತ್ರ ಆಗ್ತಿದ್ರು ನಮ್ಗೆ ಗೊತ್ತಿಲ್ಲ.
ಅದು ಅವರಲ್ಲೇ ನಶಿಸಿ ಹೊರಟೋಗ್ತದೆ. ಸೊ ಆ ವಿದ್ಯೆ ಒಂದು ವಿದ್ಯೆ ನಾಶ ಆಯ್ತು ಇಲ್ಲಿ. ಈ ತರ ಎಷ್ಟೋ ವಿದ್ಯೆಗಳು ಹಲವಾರು, ಅದು ನಮಗೆ ಗೊತ್ತಿರಂಗೆ ಇದು ಒಂದು ನಮ್ಮ ಸಂಬಂಧದಲ್ಲಿ ಹೌದು ಹಲವಾರು ಮಹಾನುಭಾವರು ಎಷ್ಟೆಷ್ಟು ಸಾಧನೆ ಮಾಡಿ ಒಳಗಡೆ ಅಂದ್ರೆ ಅದು ನೆಕ್ಸ್ಟ್ ಬರ್ದಿರೋಯ್ತು. ಅದಕ್ಕೋಸ್ಕರ ಈ ರೀತಿ ವಿದ್ಯೆಗಳು ಎಲ್ರಿಗೂ ಗೊತ್ತಾಗಲಿ. ಈ ರೀತಿ ಒಂದು ನೋಡಿ, ಶಂಕರಾಚಾರ್ಯರು ಮಹಾನುಭಾವರು, ಜಗದ್ಗುರುಗಳು, ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಸ್ತ್ರೀಚಕ್ರ, ಶ್ರೀಚಕ್ರ, ಶ್ರೀಚಕ್ರ, ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡಿ ಎಲ್ಲರೂ ಪೂಜೆ ಮಾಡಿ ಅಂತ ಹೇಳ್ಕೊಟ್ಟು ಎಲ್ರಿಗೂ ಓಪನ್ ಕೊಟ್ಬಿಟ್ರು. ಆ ಶ್ರೀಚಕ್ರನ ಉಪನ್ಯಾಸಕರು ಅವರು ಇವರು ಮಾಡ್ತಕ್ಕಂಥ ಪದ್ಧತಿ ಇತ್ತು ಆಗಿನ ಕಾಲದಲ್ಲಿ. ಅವ್ರೇನು ಮಾಡಿದ್ರು, ಎಲ್ಲ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು, ಮಾಡ್ಕೋಗಿ ಎಲ್ಲರೂ ಅಂತ. ತುಂಬಾ ಜನ ಈಗ ಶ್ರೀಚಕ್ರಗಳು ಈಗಲೂ ಕೂಡ ಪ್ರತಿಷ್ಠಾಪನೆ ಮಾಡ್ತಾರೆ ಕೆಲವು ಕಡೆ. ಅದಕ್ಕೋಸ್ಕರ ಅವರು ಆ ರೀತಿ ಎಲ್ರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಒಲ್ತ್ಕೊಳ್ಳಿ, ನಮ್ಮ ದೇಶ ಉದಾರ ಆಗಲಿ ಅಂತ ಮಾಡೋದು. ಆಲ್ಮೋಸ್ಟ್ ಆದಿಶಂಕರಾಚಾರ್ಯವರು ಏನು ಮಾಡಿದ್ದಾರೆ, ಈ ಜ್ಯೋತಿರ್ಲಿಂಗಗಳ ಕ್ಷೇತ್ರಗಳಾಗ್ಬೋದು ಇವಾಗಲೆಲ್ಲೂ ಆಲ್ಮೋಸ್ಟ್ ಅವರು ಮಾಡಿರೋ ಕೆಲವೊಂದು ಇವುಗಳಿಂದನೇ ಅದಿನ್ನು ಕಾಪಾಡ್ಕೊಂಡು ಬಂದಿದೆ ನಮ್ಮ ದೇಶಕ್ಕೆ ಒಂದು ಬುನಾದಿ ಅದು, ಬೇಸ್ ಪಾಯಿಂಟ್ ಅನ್ನೋದು. ಅದಕ್ಕೋಸ್ಕರ ಈ ರೀತಿ ಈ ವಿಚಾರಗಳು ಎಲ್ರಿಗೂ ಗೊತ್ತಾಗ್ಲಿ ಅನ್ನೋ ನಮ್ಮ ಉದ್ದೇಶ ಅಷ್ಟೇ. ನಾವು ಕಲ್ತು ಬಿಟ್ಟಿದ್ದೀವಿ ಇಷ್ಟು ಹೇಳ್ಕೊತಾ ಇದ್ದೀವಿ ಅಂತ ಅಲ್ಲ, ಅಂದ್ರೆ ನಾಶ ಆಗ್ಬಾರ್ದು, ನಾಶ ಆಗಬಾರ್ದು ಎಲ್ಲರೂ ತಿಳ್ಕೊಂಡು ನೋಡಿ. ಇದನ್ನು ಏನೆಲ್ಲ ಜೆರಾಕ್ಸ್ ಪೇಪರ್ ತೋರಿಸ್ತಿದ್ದಾರೆ ಅಂತ ಅನ್ಕೊಬೋದು. ಈ ತಾಳೆಗರಿಲಿರ್ತಕ್ಕಂಥ ಚಕ್ರಗಳಿದೆಲ್ಲ, ನಾವು ನಿಮಗೆ ಹಿಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಗುರುಗಳು ಕೊಟ್ಟಿರೋ ಭಿಕ್ಷೆ ಅಂತ ಹೇಳಿದಿರಿ, ತಾಳೆಗರಿಗಳು. ಆ ಗರಿಗಳಲ್ಲಿ ಅದನ್ನು ಎನ್ಲಾರ್ಜ್ ಮಾಡಿಸಿ ಇದನ್ನು ಈ ರೀತಿ ಫ್ರಂಟ್ ಹಾಕ್ಸಿರೋಂಥದ್ದು. ಸೊ ಆ ಗರಿಗಳಲ್ಲಿರುವಂಥ ಇದನ್ನು ತೊಗೊಂಡು ಸೊ ಪೇಪರ್ಗೆ ತೊಗೊಂಡಿದ್ದಾರೆ. ಎಲ್ಲ ಕಡೆ ತಾಳೆಗರಿ ಯೂಸ್ ಮಾಡೋಕ್ಕಾಗಲ್ಲ, ನಾವು ತೊಗೊಂಡಿಲ್ಲ ಅಂದರೆ ಇಲ್ಲಿ ಇದು ಮಾಡ್ತಾ ಇರ್ತೀವಿ. ಮತ್ತು ಮುಟ್ಟಿ ಮುಟ್ಟಿ ಸೌದೋಗುತ್ತೆ ಆ ತಾಳೆಗರಿಗಳು ಅಂತ ಹೇಳ್ತಾ. ಸೂಪರ್ ಸೂಪರ್. ಇವತ್ತು ನೋಡಿ, ಇದನ್ನು ಇದೊಂದು ಚಕ್ರ. ಅಲ್ಲಿ ಅದು ಡೀಟೇಲ್ಸ್ ಬರ್ದಿದೆ ನೋಡಿ, ಎಲ್ಲರೂ ಕ್ಯಾಮ್ರಾ ಮುಂದೆ ಗೊತ್ತಾಗಲಿ ಅಂತ. ಸೊ ನೀವು ಹಿಂಗೆ ಹೇಳಿ, ನಾನು ಅದರದ್ದು ಸಪ್ರೇಟ್ ತೋರಿಸ್ತೀನಿ. ಇದು ಜೀವಚಕ್ರ ಅಂತ, ಜೀವಿ ಚಕ್ರ ಅಂತ ಹೇಳ್ತಾರೆ ನೋಡಿ. ಈ ಚಕ್ರಗಳನ್ನ ದೇವರಿಗೆ ಜೀವ ತುಂಬ ಅಂತ ಪ್ರತಿಷ್ಠಾಪನೆಗಳು, ಓಕೆ, ದೇವಸ್ಥಾನಗಳನ್ನ ಈಗ ವಿಗ್ರಹಗಳನ್ನ ಜೀವಕಳೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ, ಜೀವಕಳೆ ಕೊಡ್ತಾರೆ ಬಂದು ಅಂತೇಳಿ. ಹೌದು, ಈ ಚಕ್ರವನ್ನ ಜೀವಕಳೆ ಕೊಡೋದಕ್ಕೆ ಉಪಯೋಗಿಸ್ತಕ್ಕಂಥದ್ದು. ಸೊ ಅಂದ್ರೆ ಇದು ನಾವಲ್ಲಿ ಚಕ್ರ ಇದನ್ನ ಮಂಡಲ ಹಾಕ್ತಾರೆ, ಈ ತರ ಮಂಡಲದಲ್ಲಿ ಮಂಡಲ ಹಾಕುವಂಥದ್ದು ಬೇರೆ ಇದೆ, ಅದನ್ನ ಇದು ಚಕ್ರ. ಇದು ಚಕ್ರ ಸ್ಥಾಪನೆಗೆ ನಾವು ಉಪಯೋಗಿಸ್ತಾರೆ, ಚಕ್ರ ಸ್ಥಾಪನೆ ಭೂಮಿಯಿಂದ ತರ್ಬೇಕಂತೆಲ್ಲ ಹೇಳಿದ್ರಲ್ಲ, ಕರೆಕ್ಟ್. ಅದಕ್ಕೋಸ್ಕರ ಇದು ಜೀವಿ ಚಕ್ರ. ಇದನ್ನ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ, ಈ ತಾಮ್ರದ ಶೀಟ್ ರೇಕ್ ಅಂತ ಹೇಳ್ತೀವಿ, ಓಕೆ, ಆ ತಾಮ್ರದ ರೇಕಲ್ಲಿ ನಾವು ಕೆತ್ತನೆ ಮಾಡಬೇಕು ಈ ಚಕ್ರವನ್ನು. ಸೊ ಇದನ್ನ ಮತ್ತೆ ಬಿಡಿಸಬೇಕಾಗುತ್ತೆ ಅದರ ಮೇಲೆ, ಓಕೆ ಓಕೆ. ಇದನ್ನ ನಾವು ಮಾಡಿ ಇದಕ್ಕೆ ಆವೇಶ ಕೊಡೋದು, ಓಕೆ ಓಕೆ. ಈ ಚಕ್ರಗಳು ಸೊ ಇದೊಂದು ಕಾರ್ಯಗಳಿಗೆ, ಇದು ಸಾಮಾನ್ಯ ಜನಗಳಿಗೆ ಈ ತರ ಚಕ್ರಗಳನ್ನ ಯಾರು ತೋರಿಸಲ್ಲ, ಮತ್ತು ಎಲ್ಲೂ ಸಿಗೋದಿಲ್ಲ ಇವು. ಅಂದರೆ ಎಲ್ಲೇ ಹೋದರೂ ಬುಕ್ಸ್ಗಳಲ್ಲಿ ಈ ಥರ ಚಕ್ರಗಳಿಗೆ ಸಂಬಂಧಪಟ್ಟಿದ್ದು ಡೀಟೇಲ್ಸ್ ಕೊಡಲ್ಲ. ಇದು ಗುರುಗಳು ಅವರವರು ಪರಂಪರೆಗಿಂತ ಬಂದಿದೆ, ಅದಾದಮೇಲೆ ಅವರು ಶಿಷ್ಯಂದರು ಈ ಥರ ಅಷ್ಟೇ ಇದನ್ನು ಕ್ಯಾರಿ ಆಗ್ತಾ ಹೋಗುತ್ತೆ, ಪಬ್ಲಿಕ್ಗೆ ಸಿಗಲ್ಲ ಇದು. ಸೊ ನಮ್ಮ ಬ್ರಹ್ಮಯ್ಯ ಸ್ವಾಮಿಗಳು ಇದ್ರ ಬಗ್ಗೆ ಓಪನ್ನಾಗಿ ತಿಳಿಸೋ ಪ್ರಯತ್ನ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ಒಂದಷ್ಟು ವಿಚಾರ ತಿಳಿಬೇಕು ಅಂತ. ಗುರುಗಳೇ, ಇದು ಏನಕ್ಕೆ ನಾವು ಈ ಥರ ಒಂದು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ, ಇದ್ರ ಶಕ್ತಿ ಎಷ್ಟಿರುತ್ತೆ ಪ್ರತಿಷ್ಠಾಪನೆಗೆ, ಮತ್ತು ನೆಕ್ಸ್ಟು ಫ್ಯೂಚರಲ್ಲಿ ಆ ವಿಗ್ರಹ ಆ ದೇವಿಗೆ, ಆ ದೇವಿ ಆಗ್ಬೋದು ಇಲ್ಲ ಯಾವ ದೇವರನ್ನು ನಾವು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ, ಅದರದ್ದು ಶಕ್ತಿ ಎಷ್ಟು ಹೆಚ್ಚಾಗುತ್ತೆ? ಇದು ಎಷ್ಟು ಹೆಚ್ಚಾಗುತ್ತೆ ಅಂತ ಹೇಳಿದಾಗಿದ್ದ ಒಂದು ಒಂದು ಗಿಡನ ನಾವು ಒಂದು ಸಸ್ಯನ ಹಣ್ಣುಗಳಿಗೆ ಬಿಡ್ತಕ್ಕಂಥ ಸಸಿ ಅಂತ ಒಂದು ಗಿಡ ಅಂತ ಏನು ಹೇಳ್ತೀವೋ, ಆ ಗಿಡಕ್ಕೆ ನಾವು ಎಷ್ಟು ಆರೈಕೆ ಮಾಡ್ತೀವಿ ಎಷ್ಟು ಫಲ ಕೊಡುತ್ತೆ ಹೇಳಿ. ತುಂಬ ಯಥೇಚ್ಛವಾಗಿ ಗೊಬ್ಬರ ಹಾಕಿ ಯಥೇಚ್ಛವಾಗಿ ನೀರು ಬಿಟ್ಟು ಅದನ್ನು ನಮ್ಮ ಆಡುಭಾಷೆಯಲ್ಲಿ ತಂಪಾಗಿ ನೋಡ್ಕಪ್ಪ ಗಿಡನ, ತಂಪಾಗಿ ಬೆಳೆಸ್ತೀವಿ, ತಂಪಾಗಿ ಅಂತ ಹೇಳಲ್ಲ ಸಂಪು ಅಂತ ಹೇಳ್ತಾರೆ, ಅಂದ್ರೆ ಗೊಬ್ಬರ ನೀರು ಎಲ್ಲ ಔಷಧಿ ಎಲ್ಲ ನೋಡ್ಕೊಂಡು ಬೆಳೆದಾಗ ಅದು ಯಾ ಅಗೋರವಾಗಿ ಬೆಳೆದ ಅಗೋರವಾಗಿ ಚೆನ್ನಾಗಿ ಬೆಳೆಯುತ್ತೆ, ಅಷ್ಟೇ ಚೆನ್ನಾಗಿ ಪ್ರತಿಫಲ ಕೊಡುತ್ತೆ, ಪ್ರತಿಫಲ ಕೊಡುತ್ತೆ ಈ ಚಕ್ರ ಸ್ಥಾಪನೆ ಅನ್ನೋದು ಹಾಗೆ. ಓಕೆ ಓಕೆ. ಅದನ್ನ